ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಓಕೆ, ತಡ ಮಾಡೋದು ಬೇಡ, ಕಾರ್ಯಕ್ರಮ ಶುರು ಮಾಡೋಣ. ಇವತ್ತೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಕಾತರಾಗಿರಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಸ್ಪೆಷಲ್. ಯಾಕೆಂದರೆ ನಮ್ಮ ಅಡುಗೆ ಮನೆಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಬರ್ತಾ ಇದ್ದಾರೆ. ಇವರು ಹೆಸರಾಂತ ಕಾಮಿಡಿ ಆ್ಯಕ್ಟರ್, ಒಳ್ಳೆ ಕಾಮಿಡಿಯನ್ನು. ಅವ್ರ ಸ್ಕ್ರೀನ್ನಲ್ಲಿ ಬಂದರೆ ಜನ ನಗ್ತಾರೆ. ಅವ್ರು ಆ್ಯಕ್ಟಿಂಗ್ ಮಾಡೋದಕ್ಕಷ್ಟೇ ಅಲ್ಲ, ಬರೀ ಅವರು ನೋಡಿದ್ರೆ ನಗು ಬರುತ್ತೆ. ಅಂಥ ಒಂದು ಅದ್ಭುತವಾದಂಥ ಪ್ರತಿಭೆ, ಭಾಳ ಸಕ್ರಿಯವಾಗಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕನ್ನಡ ರಂಗಭೂಮಿ ಮತ್ತು ಇಂಗ್ಲಿಷ್ ರಂಗಭೂಮಿ ಎರಡರಲ್ಲೂ ಕೂಡ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ. ಅವರು ಇವತ್ತು ಇಲ್ಲಿಗೆ ಬರ್ತಾರೆ. ಅವ್ರಿಗೋಸ್ಕರ ಏನು ಅಡುಗೆ ಮಾಡ್ತೀನಿ ಅನ್ನೋ ಯೋಚನೆ ನಿಮಗೆಲ್ಲ ಇದೆ ಅಲ್ವಾ, ಕಾತರತೆ ಇದೆ ಅಲ್ವಾ? ತಡ್ಕೊಳ್ಳಿ, ಅವ್ರನ್ನೇ ಕರೆದು ಬಿಡ್ತೀನಿ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ, ನಳ ಪಾಕ. ಅವ್ರನ್ನ ಬರ್ಮಾಡ್ಕೊಂಬೋಣ, ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ಪಿ ಡಿ ಸತೀಶ್ ಚಂದ್ರ, ಅಲಿಯಾಸ್ ಪಿ ಡಿ. ಹಾಯ್, ಏನಪ್ಪ ಹೆಂಗಿದ್ಯಾ? ಸೂಪರ್ ಆಗಿದೀನಿ ನೋಡಿ ಸರ್. ಹಂಗೆ ಇದೀನಲ್ಲ, ಇನ್ನು ಚಡ್ಡಿ ಹಾಕೋದ್ ಬಿಟ್ಟಿಲ್ಲ. ಇದು ನಮ್ದು, ನನ್ನ ನ್ಯಾಷನಲ್ ಡ್ರೆಸ್ ಇದು. ಆಮೇಲೆ ಸೊ ವೆಲ್ಕಮ್ ಟು ಬೊಂಬಾಟ್ ಭೋಜನ. ಎಸ್, ಥ್ಯಾಂಕ್. ಓಕೆ, ನಿನಗೋಸ್ಕರ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಕೊಡ್ಬೇಕು, ನಿಂಗೇನು ಬೇಕು? ನೋಡಿ, ನೀವು ಈ ಹೆಲ್ದಿ ಮಾಡ್ತೀನಿ, ವೀಗನ್ ಮಾಡ್ತೀನಿ, ಸಲಾಡ್ ಮಾಡ್ತೀನಿ, ಆರೋಗ್ಯಕರವಾದ ಪೌಷ್ಟಿಕವಾದ ಆಹಾರ ಅದೆಲ್ಲ ಏನು ಬೇಡ. ಏನಾದರೂ ಡೀಪ್ ಫ್ರೈಡ್ ಅದೇ ನೀವು ಹಾಕ್ತಿರಲ್ಲ ಎಲ್ಲ ರಿಚ್ ರಿಚ್ ಆಗಿ, ಹಂಗೆ ಒಂದು ಚೂರು ಜಾಸ್ತಿನೇ ಹಾಕಿ ಸೂಪರ್ ಆಗಿ ಕ್ರಿಸ್ಪಿ ಆಗಿ ಕರ್ಮ ಕುರ್ಮ ಅಂತ ಕೆಚಪ್ ಜೊತೆ ತಿನ್ನೋಂಥದ್ದು ಏನಾದ್ರು. ಬಾಯಲ್ಲಿ ನೀರು ಬಂದ್ಬಿಡ್ತು, ತಪ್ಪಗೋಬೇಕು ಅನ್ಸ್ಬಿಡ್ತಕ್ಕೋ ನಿಮಗೆ. ಯಾರಾದ್ರೂ ಫಸ್ಟ್ ಟೈಮ್ ಯಾರಾದ್ರೂ ನನಗೆ ಹೆಲ್ದಿ ಅಲ್ದಿರೋದು ಮಾಡ್ಕೊಡಿ ಅಂತ ಕೇಳ್ತಾರ ಅಂತ ಕಾಯ್ತಿದ್ದೆ, ನಿಮ್ ಕೇಳ್ಬಿಟ್ಟೆ ಖುಷಿ ಆಯ್ತು. ನಿನಗೋಸ್ಕರ ಒಂದು ಸೂಪರ್ ಆಗಿರೋ ಫ್ರೈಡ್ ಐಟಮ್ ಮಾಡ್ತೀನಿ. ಅದಕ್ಕೆ ನಾನು ಇಟ್ಟರು ಹೆಸರು ಹೆಂಗ್ ಗೊತ್ತಾ? ಬಾರೇ ವಾ ವಡ ಅಂತ. ಹೆಸರೇ ವಾರೇ ವಾ, ಬಾರೇ ವಾ ಕೇಳ, ವಾರೇ ವಾ. ಅದು ಅದು ಉದ್ದಿನ ವಡೆ, ಆದ್ರೆ ಉದ್ದ ಹಾಕಿರಲ್ಲ. ಮನೋಜಾ ವಾಂತಿ ಮಾಡಿದ್ಲು, ಮದ್ವೆನೇ ಆಗಿರ್ಲಿಲ್ಲ. ಹೆಂಗಿದೆ ಸಸ್ಪೆನ್ಸ್ ಆಗಿದೆ, ಹಂಗೆ ಇದೆ ಇದು. ಆಕ್ಚುಲಿ ನೋಡಿ, ಮೈಸೂರು ಪಕ್ಕದಲ್ಲಿ ಮೈಸೂರು, ಕರೆಕ್ಟಾ? ಕರೆಕ್ಟ್. ಹಂಗೇನೆ ಉದ್ದಿ ನೋಡಲ್ಲಿ, ಉದ್ದಿನ ಉದ್ದಿರಲ್ಲ. ನೀವೇನು ಮಾಡಿದ್ರು ಚೆನ್ನಾಗಿ ಮಾಡ್ತೀರ ಸರ್. ಅವತ್ತು ಅದೇ 3 ಗಂಟೆ ಉಪ್ಪಿಟ್ಟು ಅದು ನೆನೆಸ್ಕೊಂಡ್ರೆ ಸಾಕು. ಅಯ್ಯೋ ಅಯ್ಯೋ ಅಯ್ಯೋ, ಈಗ ನೆನೆಸ್ತಿದ್ಯಲ್ಲ ಯಾರು 3 ಗಂಟೆ ರಾತ್ರಿ ಉಪ್ಪಿಟ್ಟು. ಓಕೆ, ಈಗ ನಾನು ಸ್ಪೆಷಲ್ ಆಗಿ ನಮ್ಮ ಪಿ ಡಿ ಸತೀಶ್ ಚಂದ್ರಂಗೋಸ್ಕರ ನಾನು ವಾರೇ ವಾ ವಡೆ ಮಾಡ್ತಾ ಇದ್ದೀನಿ. ವಾರೇ ವಾ ವಡೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಸೊ 1.5 ಕಪ್ಪಷ್ಟು ಮೀಡಿಯಂ ಅವಲಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸುಮಾರು 1/2 ಗಂಟೆ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ, ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ಓಕೆ, ಆಮೇಲೆ ಬ್ರೆಡ್ ಸ್ಲೈಸು 1/6-8, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಓಕೆ, ಇವಾಗ ವಾರೆ ವಾ ವಡೆ ಮಾಡೋಣ. ಓಕೆ, ಏನು ಮಾಡಬೇಕು ಅಂದರೆ ಫಸ್ಟು ಈ ಬ್ರೆಡ್ ಇದೆಯಲ್ಲ, ಈ ಬ್ರೆಡ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದೊಂದು ಜಾರು. ಓಕೆ, ನಾವು ಈ ಬ್ರೆಡ್ನ ಕಟ್ ಮಾಡಿಕೊಳ್ಳೋಣ. ಕೇಳು, ಯಾಕೆ ಕಟ್ ಮಾಡ್ತಾ ಇದ್ದೀವಿ? ಮಿಕ್ಸಿ ಮಾಡೋದು ಇಲ್ಲ, ಪೌಡ್ರ್ ಆಗಲ್ಲ ಕಣ, ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೆ ಹಿಂಗೆ ಕಟ್ ಮಾಡಬೇಕು, ಈಸಿಯಾಗಿ ಪುಡಿ ಆಗುತ್ತೆ, ಬೇಗ ಈಸಿಯಾಗಿ ಪುರ್ರನ್ ಪುಡಿ ಆಗ್ಬಿಡುತ್ತೆ. ಇದನ್ನ ಇದಕ್ಕೆ ಹಾಕ್ಬಿಟ್ಟು ಪೌಡ್ರ್ ಮಾಡಬೇಕು. ಫಸ್ಟ್ ಕೆಲಸ ಅದು ಮಾಡ್ಲಾ? ಎಸ್, ಥ್ಯಾಂಕ್ ಯು. ಓಕೆ, ಎಸ್, ಹೊಸ್ದಲ್ವಾ, ಅದಕ್ಕೆ ಇದು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಸ್, ಈಗ ಏನ್ ಮಾಡೋಣ ಅಂದ್ರೆ ಈ ಬೌಲ್ಗೆ ಫಸ್ಟು ನೆನೆಸಿರುವ ಅವಲಕ್ಕಿ ಹಾಕಬೇಕು. ಓಕೆ, ಅವಲಕ್ಕಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈಯಲ್ಲೇ ಮಾಡಬೇಕು. ಯಾಕೆ ಅಂದ್ರೆ ಅದು ಚೆನ್ನಾಗಿ ಪೌಡ್ರ್ ಹಾಕ್ಬೇಕು ಸರ್. ನೀವು ಈ ತಲೆ ಶೇವ್ ಮಾಡ್ತೀರಲ್ಲ ಇಷ್ಟು ಪರ್ಫೆಕ್ಟ್ ಆಗಿ, ಮುಂದೆ ಏನೋ ಕಾಣಿತು, ಓಕೆ, ಹಿಂದೆ ಎಲ್ಲ ಹೆಂಗ್ ಶೇವ್ ಮಾಡ್ತೀರಾ ಹೇಳಬೇಕಾ ಪ್ಲೀಸ್ ನಂಗೆ? ಯಾಕಂದ್ರೆ ಬಹಳ
ಇಂಥ ಎಂಥ ಬ್ಯೂಟಿಫುಲ್ ಆಗಿ ಅಂದರೆ ಒಂದು ಚೂರು ಕೂದಲು ಅಥವಾ ಎಲ್ಲೋ ಇವಾಗ ನಾನು ಶೇವ್ ಮಾಡ್ಕೊಂಬಂದು ನೋಡಿ ಇಲ್ಲ ಆಗಲೇ ಒಂದು ಚೂರು ಕೂದಲು ಮಿಕ್ಕಿದೆ ಆ ಥರ ನಾನು ಇಷ್ಟು ಚೆನ್ನಾಗಿ ಹೇಗೆ ಮಾಡ್ಕೊಳ್ಳೋದು ಏನಾದರೂ ಟಿಪ್ಸು ಏನೋಡಪ್ಪ ಈಗ ಇಲ್ಲಿ ಮಾಡ್ಕೋಬೇಕಾದ್ರೆ ಮುಂದೆ ಕನ್ನಡಿ ಇರುತ್ತೆ ಇಲ್ಲಿ ಹೇಳ್ಕೋಬೇಕಾರಲ್ಲ ಕಾಣಿಸುತ್ತೆ ಕರೆಕ್ಟಾ ಇಲ್ಲಿ ಏನು ಕಾಣಿಸಲ್ಲ ಹೆಂಗೆ ಅಂತ ಅಲ್ವಾ ಹೆಂಗ್ ಅಷ್ಟು ಪರ್ಫೆಕ್ಷನ್ ನೋಡು ತೋರಿಸ್ತೀನಿ ಈ ಕೈಯಲ್ಲಿ ರೇಜರ್ ಇರುತ್ತೆ ಭಗವಂತ ಈ ಕೈ ಏನಕ್ಕೆ ಕೊಟ್ಟಿಯಾನ ಹೇಳ ನಾಚಿಕೆ ಆಗತ್ತೆ ಹೇಳಕ್ ಹೋಗಿ ಸರ್ ಲೇ ಅದು ಒಂದಕ್ಕೆ ಕೊಟ್ಟಿಲ್ಲ ಕಣ ಹಿಂಗ್ ಮುಟ್ಕೋಬೇಕು ಹಿಂಗ್ ಎರ್ಕೋಬೇಕು ಮುಟ್ಕೋಬೇಕು ಸೂಪರ್ ನೀನು ಇದೊಂದಕ್ಕೆ ಕೊಟ್ರ ಅನ್ಕೊಂಡ್ಬಿಟ್ರೆ ಒಳ್ಳೆ ಕತೆ ಓಕೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ತರ ಆಗ್ಬೇಕು ಅದು ಓಕೆ ಇದಕ್ಕೆ ನಾವು ಇದಾಕಿ ಬ್ರೆಡ್ ಪುಡಿ ಹಾಕ್ಬೇಕು ಓಕೆ ಇದು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ತರ ಆಗಿಸ್ತಿದ್ದು ನೀರೇನು ಹಾಕೋಬೇಕಾಗಿಲ್ಲ ಇರೋ ಏನು ಮಾಯಿಶ್ಚರ್ ಇರುತ್ತೆ ಆ ಮಾಯಿಶ್ಚರ್ ಅಲ್ಲಿ ಇದನ್ನ ಹಿಟ್ಟನ್ನ ನೀಟಾಗಿ ಕಲಸ್ಕೋಬೇಕು ಹೌದು ಅದು ನಾನು ಸುಮಾರು ಇಂಟರ್ನ್ಯಾಷನಲ್ ಕುಕ್ಕರಿ ಶೋ ಎಲ್ಲ ನೋಡ್ತೀನಿ ಅವ್ರು ಮಾಡಿದ ತರ ಒಂದು ದಿವಸನೂ ಮನೇಲಿ ಬರಲ್ಲ ಆದ್ರೆ ಈ ಬೊಂಬಾಟ್ ಭೋಜನಲ್ಲಿ ಏನೇನು ಅಡುಗೆ ಮಾಡಿದ್ರು ನಾವು ಮನೇಲಿ ಟ್ರೈ ಮಾಡಿದ್ರೆ ನಿಮ್ಮ ವಿಡಿಯೋನಲ್ಲಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣುತ್ತೋ ಮನೆಯಲ್ಲೂ ಹಂಗೆ ಬರುತ್ತೆ ಈಗ ಇದು ಈ ಲೆವೆಲ್ಗೆ ಕಲ್ಸದ್ಮೇಲೆ ಇದಕ್ಕೆ ಈರುಳ್ಳಿ ಸರ್ ಏನ್ ಸರ್ ಅಷ್ಟೊಂದು ಈರುಳ್ಳಿ ಹಾಕ್ತೀರಾ ತುಂಬಾ ಸಾವುಕಾರ ನೀವು ಈಗಿನ ಕಾಲದಲ್ಲಿ ಅದು ಎಕ್ಸ್ಪೆನ್ಸಿವ್ ಬಿಡು ವಿಚಾರ 120 ರೂಪಾಯಿ ಅಂತ ಸರ್ ನಮ್ದೆಲ್ಲ ರಿಚ್ ಅಡಿಗೆಗರು ನಮ್ಮ ತರಕಾರಿ ನೀನೇ ಹೇಳಿದ್ಯಲ್ಲಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಯಾಕೆ ಮಾಡುದು ಅಂತ ಬಹಳ ಖುಷಿ ಆಗ್ತದೆ ಕರುಬೇವಿನ ಸೊಪ್ಪು ಮಜಾ ಮಾಡುವಂತ ಚಿಟ್ಟಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸರ್ ಇದು ಗೆಸ್ಟ್ಸ್ ಬರ್ತಾರಲ್ವಾ ಅವ್ರ ಐಸ್ ಬ್ರೇಕಿಂಗ್ ಗೆ ಅಂದ್ಬಿಟ್ಟು ಐಸ್ ಬ್ರೇಕಿಂಗ್ ಅಂದ್ಬಿಟ್ಟು ಸಾಕಷ್ಟು ಪ್ರಶ್ನೆಗಳೆಲ್ಲ ಕೇಳ್ತಾರಲ್ವಾ ಸೊ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಈ ಕೇಳಿದ ಸಾಲ ಇಲ್ಲ ಇನ್ನೊಂದು ಕೇಳು ಇದು ಹೌ ಇಸ್ ಲೈಫ್ ಲೈಫ್ ಇಸ್ ಲೈಕ್ ಮಹಾಲಕ್ಷ್ಮಿ ಲೇಔಟ್ ಯಾಕೆ ಹೇಳು ಯಾಕೆ ಫುಲ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಒಂಚೂರು ನೀರು ಹಾಕೊಂಡು ಇದನ್ನ ಕಲ್ಸ್ಕೋಬೇಕು ಆಮೇಲೆ ನೀವು ಇಲ್ಲಿ ವಡೆ ಗಿಡ ಎಲ್ಲ ಮಾಡ್ಕೊಡ್ತೀರಲ್ವಾ ಮಾಡಿದ್ದು ಗ್ಯಾರಂಟಿ ಯಾರು ಬೇರೆ ಹೊರಗಡೆ ಅವ್ರಿಗೆ ಯಾರು ತಿನ್ನಕ್ಕಾಗಲ್ಲ ಈ ಸೆಟ್ ನಲ್ಲೇ ಒಂದ್ ದಿನಕ್ಕೆ ಒಂದ್ ಎರಡ್ ಮೂರ್ ಅಡಿಗೆ ಮಾಡ್ತೀರಾ ಈ ಅಡಿಗೆನ ತಿಂದ್ಮೇಲೆ ನೀವ್ ಹಿಂಗೆ ಇವಾಗ ಸೈಲೆನ್ಸ್ ಇರುತ್ತಲ್ವಾ ಶೂಟ್ ಮಾಡುವಾಗ ಅವಾಗ ಏನಾದ್ರು ಒಂಥರ ಸೌಂಡ್ ಗಳು ಬಂದಿದ್ಯಾ ಯಾವಾಗಾದ್ರು ಬೇಕಾದಷ್ಟು ಬರ್ತಾರೆ ನೀನೇನೇನೋ ಬೇರೆ ಅರ್ಥ ಮಾಡ್ಕೊಳ್ಳ ಬೇರೆ ಸೌಂಡ್ ಬರಲ್ಲ ಬರೀ ವಾಸನೆ ಬರುತ್ತೆ ನಾನು ಆಕ್ಚುಲಿ ಒಂದು ಕತೆ ಹೇಳ್ಬೇಕು ನಿನಗೆ ಬೇಡ ಬಿಡ ಹೇಳಿ ಸರ್ ಪರವಾಗಿಲ್ಲ ಫ್ಯಾಮಿಲಿ ಇಮ್ಯಾಜಿನ್ ಮಾಡ್ಕೊಳ್ಳ ವಾಸನೆಯಲ್ಲಿರ ಕಲರ್ ಇದ್ದಿದ್ರೆ ಹೆಂಗಿರೋದು ಅಂತ ಅಲ್ವಾ ಕಷ್ಟ ಆಗಿರೋದು ಸುಮ್ಮನೆ ಇದ್ದಕ್ಕಿದಾಗೆ ಅಂತ ಒಂದು ಯೆಲ್ಲೋ ಕಲರು ಅಲ್ಲೆಲ್ಲ ಒಂದು ನೀಲಿ ಕಲರು ಇಲ್ಲೆಲ್ಲ ಒಂದು ಗ್ರೀನ್ ಕಲರು ನಾನೆಲ್ಲ ಹೇಳಿ ಜನ ಕೊಲೆ ಮಾಡಿದ್ರು ಒಪ್ಕೊಂಡ್ಬಿಡ್ತಾರೆ ಸರ್ ನಾನ್ ಬಿಟ್ಟಿದ್ದಂತ ಒಪ್ಕೊಳ್ಳೋದು ಅಲ್ವಾ ನೋಡಿ ಏನು ಓಕೆ ಈಗ ಎಣ್ಣೆ ಕಾಯಕ್ಕಿಡ್ತೀನಿ ವಡೆ ತಿನ್ನಕ್ ರೆಡಿ ಇದೆಯಾ ಓ ಅಫ್ಕೋರ್ಸ್ ಅಫ್ಕೋರ್ಸ್ ಆಗಿಂದ ಅಷ್ಟೊಂದು ಈರುಳ್ಳಿ ಹಾಕದ್ ಮೇಲಂತೂ ಓಕೆ ಇದು ಸ್ವಲ್ಪ ನೆನಿಬೇಕು ಈ ಎಣ್ಣೆ ಕಾಯ್ಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ ಅನ್ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ರವಿ ಅಂತ ನೀವೆಲ್ಲ ಕೇಳಿದಿರ ನಾನು ಕಾಲೇಜಲ್ಲಿದ್ದಾಗ ಅನ್ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಇಫ್ ದ ಡಾಕ್ಟರ್ ಈಸ್ ಬ್ಯೂಟಿಫುಲ್ ಥ್ರೋ ದ ಆಪಲ್ ಅವೇ ಅಂತ ಹೇಳ್ತಾ ಇದ್ದೆ ಅದು ಬೇರೆ ವಿಚಾರ ಇರಲಿ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ರವೆ ವೆರಿ ಟ್ರೂ ಭಾಳ ಒಳ್ಳೆಯದು ನಮ್ಮ ದೇಹಕ್ಕೆ ಆ್ಯಪಲ್ ಭಾಳ ಒಳ್ಳೆಯದು ಸಿಕ್ಕಾಪಟ್ಟೆ ನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲಿ ಭಾಳ ಭಾಳ ಏನು ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಎಲ್ಲ ಇದೆ ಆದರೆ ಅದರಲ್ಲಿ ವಿಷಾನೂ ಇದೆ ಗೊತ್ತಾ ನಿಮಗೆ
ಹೇಳ್ತೀನಿ ಕೇಳಿ. ಈ ಆಪಲ್ ಬೀಜ ಇದೆಯಲ್ಲ, ಈ ಬೀಜದಲ್ಲಿ ಅಮಿಗ್ಡಾಲಿನ್ ಅಂತ ಒಂದು ಕಾಂಪೌಂಡ್ ಇದೆ. ಇದು ನಾವು ಆ ಬೀಜನ ತಿಂದಾಗ ನಮ್ಮ ಸಲೈವಾ ಜೊತೆ ಸೇರಿದ ಮೇಲೆ ಆ ಅಮಿಗ್ಡಾಲಿನ್ನು ಹೈಡ್ರೋಜನ್ ಸೈನೈಡ್ ಆಗುತ್ತೆ. ಸೈನೈಡ್ ಅಂದ್ರೆ ಏನು ವಿಷ? ಅದಕ್ಕೆ ಹೇಳೋದು ಆಪಲ್ ತಿನ್ನಿ, ಆಪಲ್ ಬೀಜ ತಿನ್ನಬೇಡಿ. ಈಗೇನ್ ಮಾಡ್ಬೇಕು ಅಂದ್ರೆ ಇದು ಕೈಗೆ ಒಂಚೂರು ಎಣ್ಣೆ ಹಾಕೋಬೇಕು. ಹಾಕೊಂಡು ಒಂದು ಉಂಡೆ ತಗೋಬೇಕು ಹಿಂಗೆ. ಓಕೆ, ತೂತೋಳೆ ಮಾಡೋದು ಹಿಂಗೆ ಅಂತ ನೋಡ್ಕೋ. ಓಕೆ, ಹಿಂಗೆ ಉಂಡೆ ಮಾಡ್ಕೋಬೇಕು. ಹಿಂಗೆ ಉಂಡೆ ಮಾಡ್ಕೊಂಡು ಉಂಡಿಗೆ ಓಕೆ ಕೈ ಮಧ್ಯೆ ಇಟ್ಬಿಟ್ಟು ಹಿಂಗೆ ಅದುಂಬೇಕು. ಅದುಂಬಿದ್ರೆ ಹಿಂಗೆ ಚಪ್ಪಟೆ ಆಗತ್ತೆ. ಈಗ ಇಲ್ಲೊಂದು ತೂತ್ ಮಾಡ್ಬೇಕು ಹಿಂಗೆ. ಓಕೆ, ಆಯ್ತಾ? ತೂತ್ ಮಾಡಿ ಇದನ್ನ ಇದ್ರೊಳಗೆ ಹಂಗೆ ಬಿಡ್ಬೇಕು. ಖಾರ ಖಾರವಾದಂತ ಮಾಡಿ. ನನಗೆ ಬಾಯಲ್ಲಿ ನೀರು ನಿಲ್ತಾನೆ ಇಲ್ಲ, ಕೊಡ್ರಪ್ಪ. ಹಾಗೆ ಹಂಗೆ ಹಿಡ್ಕೊಂಡ್ಬಿಡೋಣ. ತೀರಾ ಎಣ್ಣೆ ಕಾದಾಗ ಹಾಕೋ ಡೇಂಜರ್ ಅಲ್ಲ. ಏನು ಎಣ್ಣೆ ಕಾಯ್ಬೇಕು ಚೆನ್ನಾಗಿ, ತುಂಬ ಕಾದ್ರೂ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಹೆಂಗಿರೋದು ಗೊತ್ತಾಗಿದೆ, ಸ್ಮೆಲ್ ಸಖತ್ತಾಗಿದೆ. ಸದ್ಯ ನನ್ ಪುಣ್ಯ ಸ್ಮೆಲ್ ಅಂದ್ರೆ. ಸರ್ ಪರಿಮಳ ಅಂತ ಹೇಳಿಸ್ಬೇಡಿ ಸರ್ ನೀವು. ಯಾಕೆ ಹೇಳಿದ್ ಹಳೆದೆಲ್ಲ ಜ್ಞಾಪಕ ಬರುತ್ತೆ. ಸೊ ಒಂದ್ 20 ವಡೆ ಆಗುತ್ತೆ. ಈಸಿ, ನಿಮ್ಗೆ ಎಷ್ಟು ಬೇಕು ಹೇಳು. ನನಗೊಂದು ಅದು 20 ನನಗಾಯ್ತು, ಮಿಕ್ಕಿದ್ದು ಪಾಪ ಇವರೆಲ್ಲ. ಇವತ್ತೇನು ಕಲರ್ ಕಲರ್ ಇರಲ್ಲ ಬಿಡಿ. ಪರಮಾತ್ಮ ನೋಡಿ, ಇವನ್ನೆಲ್ಲ ಇಂಥದೇ ತರಲೆಗಳು. ನಾನೇನು ತರಲೆ ಮಾಡಿ ಸರ್, ಗುಡ್ ಬಾಯ್. ಪರವಾಗಿಲ್ಲ, ತುಂಬಾ ಗುಡ್ ಬಾಯ್. ಯಾರು ಹೇಳಿದ್ ಬ್ಯಾಡ್ ಬಾಯ್ ಅಂತ? ಎಸ್, ಇದು ಚೆನ್ನಾಗಿ ಅದಾಗದೆ ಫ್ರೈ ಆಗೋ ತನಕ ಸುಮ್ಮನೆ ಬಿಟ್ಕೊಡ್ಬೇಕು. ಅದ್ ಮೇಲೆ ಎಳೆತ್ತೆ ಬಿಟ್ಕೊಂಡು ಅಲ್ಲಿವರೆಗೂ ಬಿಡ್ಬೇಕು. ಆಕ್ಚುಲಿ ಎಣ್ಣೆ ಕುಡಿಯುತ್ತೆ, ಎಣ್ಣೆ ಅಲ್ಲಿ ಕರೆದಿದ್ದು ತಪ್ಪು ಅಂತಾರಲ್ವಾ. ಇವಾಗ ನಾವು 20 ವಡೆ ಕರೆದ್ಬಿಟ್ಟು ಎಣ್ಣೆ ಮೆಷರ್ ಮಾಡಿದ್ರೆ ಒಂದು 50-60 ml ಕಮ್ಮಿ ಆಗಿರುತ್ತೆ ಅಷ್ಟೇ ಅಲ್ವಾ. ಅದು ಹೆಂಗ್ ಸರ್ ಮತ್ತೆ ಎಣ್ಣೆ ತಪ್ಪು, ಎಣ್ಣೆ ತಿನ್ಬಾರ್ದು ಅಂತಾರಲ್ಲ, ಏನದು? ಎಣ್ಣೆ ಕುಡಿಯೋದು ಅಂದ್ರೆ ಒಳಗಡೆ ಎಣ್ಣೆ ಕಂಟೆಂಟ್ ಉಳ್ಕೊಳ್ಳೋದು. ಕರಿಯೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅದು. ಆವಾಗ ಒಳಗಡೆ ಎಣ್ಣೆ ಉಳ್ಕೊಳ್ಳೋದು. ಒಳಗಡೆ ಎಣ್ಣೆ ಉಳ್ಕೊಂಡ್ರೆ ಅನ್ನೆಸರಿಯಾಗಿ ನಿನಗೆ ಎಣ್ಣೆ ಜಾಸ್ತಿ ಒಳಗಡೆ ಹೋಗುತ್ತೆ. ನಿಂದೇಕ್ ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೋಬೇಕು. ಅದಕ್ಕಿಂತ ಜಾಸ್ತಿ ಎಣ್ಣೆ ಹಾಕ್ಬಾರ್ದು. ಗೊತ್ತಾಯ್ತಾ? ಸರಿ, ಎಣ್ಣೆ ಲಿಮಿಟ್ ಅಲ್ಲಿ ಇರ್ಬೇಕು. ಯಾವ ಕರಗಿಸುವಷ್ಟು ಮಾತ್ರ, ಯಾವ ಎಣ್ಣೆ ಆದ್ರೂ ಅಷ್ಟೇ ಲಿಮಿಟ್ ಅಲ್ಲಿ ಇರ್ಬೇಕು. ಕರೆಕ್ಟ್, ಕರೆಕ್ಟ್. ಯಾಕೆ ನೋಡ್ದ ಈ ತರ ಅದು ಕ್ರಿಸ್ಪಿ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫುಲ್ ಕ್ರಿಸ್ಪಿ. ಕ್ರಿಸ್ಪಿ ಕ್ರಿಸ್ಪಿ ಅಲ್ಲ, ಕ್ರಿಪ್ಸಿ. ಕ್ರಿಪ್ಸಿ ಹೆಂಗಿಲ್ಲ, ಕ್ರಿಪ್ಸಿ ಕ್ರಿಪ್ಸಿ ಆಗಿದೆ ಅಂತ. ಸೋ ಕ್ರಿಪ್ಸಿ ಅಂತ ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಲ್ಲೊಬ್ಬ ಬೊಂಡ ಮಾಡೋದಿದ್ದ, ಅವ್ನು ಹಂಗೆ ಹೇಳೋನು, ಕ್ರಿಪ್ಸಿ ಮಾಡಿದ್ದೀನಿ ಸರ್ ಇವತ್ತು ಅಂತ. ಫ್ರೆಶ್ ಅಂಡ್ ಕ್ರಿಪ್ಸಿ ಅವನು ಬೆಳಗ್ಗೆ ಮಾಡಿರೋಣ. ನಾವು ಮಧ್ಯಾಹ್ನ ಊಟಕ್ಕೆ ಹೋದಾಗ ಕ್ರಿಪ್ಸಿ, ಏನು ಕ್ರಿಪ್ಸಿ ಇರಿ, ಅವ್ನ ಬಾಯಲ್ಲಿ ಮಾತ್ರ ಕ್ರಿಪ್ಸಿ. ಸರಿ ಬಿಡು, ಈಗ ಹೇಳು ನಿಂದು ಏನೇನು ಪ್ರಾಜೆಕ್ಟ್ ನಡೀತಿದೆ ಇವಾಗ? ಈಗ ನಾನು ನೀವು ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತು, ಓಲ್ಡ್ ಮಾಂಕ್ ಅನ್ನೋ ಫಿಲಮ್. ಹೌದು, ಆಯ್ತಾ? ಅದಾದ್ಮೇಲೆ ಇವರು ಒಬ್ಬ ಹೊಸ ನಿರ್ದೇಶಕರು ಇದ್ದಾರೆ, ಗಿರೀಶ್ ಅಂತ, ಅವ್ರದ್ದು ವಾವ್ ಅಂತ. ವಾವ್? ಓಕೆ. ವಿಂಡೋ ಆಫ್ ದಿ ವರ್ಲ್ಡ್, ಅದರಲ್ಲಿ ಮಾಡ್ತಿದ್ದೆ. ಆಮೇಲೆ ರಚಿತಾರಾಮ್ ನೀನಾಸಂ ಸತೀಶ್ ಅವರು ಮಾಡ್ತಿರೋ ಮ್ಯಾಟ್ನಿ. ಆಮೇಲೆ ಹರಿಕತೆ ಮತ್ತು ಗಿರಿಕತೆ ನಮ್ಮ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಅವರು ವೆರಿ ಗುಡ್. ಈ ದಿಶ್ ನಡೀತಿದೆ. ನನಗೇನು ಖುಷಿ ಅಂದರೆ ಸಣ್ಣದಾಗಿ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ ನಮ್ಮ ಸತೀಶ, ಈಗ ಸಿನಿಮಾದಲ್ಲಿ ಬಹಳ ಬೇಡಿಕೆಯ ಕಾಮಿಡಿ ನಟ. ಎಲ್ಲ ನಮ್ಮ ಗಾಡ್ ಫಾದರ್ ಸಿ ಕೆ ಚಂದ್ರು ಅವರು, ಅವರೇ ನನಗೆ ಮೊಟ್ಟ ಮೊದಲ ಬಾರಿಗೆ ಟಿ ವಿ ಮುಂದೆ ನಿಲ್ಲಿಸಿ. ಎಲ್ಲ ಬೇಡ, ನಿಜ ಸಾರ್? ಇದೆಲ್ಲ ಬೇಡ. ಇಲ್ಲ ನಿಜ, ಯಾಕೆ ಹಿಂಗ ಆಡ್ತಾರೋ ಅಂತ. ಫ್ರೆಂಡ್ಸ್ ಅಂತ ಒಂದು ಇಂಗ್ಲಿಷ್ ಸೀರಿಯಲ್ ಇದೆ, ಅದರದ್ದು ಕನ್ನಡ ಟ್ರೈ ಮಾಡಿದ್ವಿ. ಮೇ ಬಿ ವಿ ವರ್ ಟೂ ಅಹೆಡ್ ಆಫ್ ಟೈಮ್, ಇಲ್ಲ ಅಂದ್ರೆ ಇವಾಗ ಏನಾದ್ರು ಬಂದಿರೋ ಸಕ್ಕದ ವರ್ಗ ಆಗಿರೋದು. ಬಟ್ ಅವಾಗ ಮಾಡಿದಾಗ ವಿ ವರ್, ಅವಾಗ ಇನ್ನು ಫ್ರೆಂಡ್ಸ್ ಬರ್ತಿತ್ತಲ್ಲ ಸರ್, ಸ್ಟಾರ್ ವರ್ಲ್ಡ್ ಅಲ್ಲಿ ಬರ್ತಿದ್ದ ಅವಾಗಿನ್ನು. ಅದರಿಂದ ನನ್ನ ಪರಿಚಯ ಮಾಡಿದ್ರು ಸಿ ಕೆ ಚಂದ್ರ ಅವರು. ಅದರಲ್ಲಿ ಬಹಳ ಮಜಾ ಇರೋದು,
ಇವನ್ ಕ್ಯಾರೆಕ್ಟರ್ ಏನು ಅಂದರೆ ಇವಾಗ ಏನಾದ್ರು ಜೋಕ್ ಕೇಳಿದ್ರೆ ಸುಮ್ಮನಿದ್ ಬಿಡೋನು, ಎಲ್ಲ ಇಡೀ ಅಲ್ಲಿ ಸೀನಲ್ಲಿ ಅವ್ರು ಎಲ್ಲರೂ ನಗ್ತಾ ಇರ್ತಾರೆ. ಇವನು ಭಾಳ ಸೀರಿಯಸ್ ಆಗಿರೋನು. ಇನ್ನು ಯಾವಾಗಲೋ ಒಂದು ಸೀರಿಯಸ್ ಸಿಚುವೇಶನ್ ಬಂದಾಗ ಅವರೆಲ್ಲ ಸೀರಿಯಸ್ ಇದ್ದಾಗ ಇವನು ಜೋರಾಗಿ ನಗೋನು. ಯಾಕೋ ಅಂದರೆ ಆವಾಗ ಅರ್ಥ ಆಗಿರೋದು. ಇವಾಗಲೂ ಸರ್ ರವಿಚಂದ್ರನ್ ಅವರು ನನಗೆ ಲೇಟ್ ಲಾಫ್ ಅಂತಲೇ ಕರೀತಾರೆ ಸರ್, ಸಿಕ್ಕಾಗೆಲ್ಲ ಇನ್ನೂ ನೆನಪಿಟ್ಕೊಂಡಿದ್ದಾರೆ ಆ ಸೀರಿಯಲ್. ಅದು ಯಾಕೆ ಗೊತ್ತಾ, ನಿನ್ನ ರಿಯಲ್ ಲೈಫಲ್ಲೂ ಹಂಗೆ ಅಲ್ಲ. ರಿಯಲ್ ಲೈಫ್ ಅಲ್ಲಿ ಇನ್ನೊಂಥರ ಪ್ರಾಬ್ಲಮ್ ಸರ್, ನಾನು ಹೇಳೋ ಜೋಕ್ಗಳು ಯಾರಿಗೂ ಅರ್ಥನೇ ಆಗಲ್ಲ. ಅದು ಕರೆಕ್ಟ್. ಒಂದೊಂದ್ಸಲ ನೀ ತುಂಬ ಎತ್ತರ ಇದೆಯಾ ನೋಡು, ಹೇಳಿದ್ದೆಲ್ಲ ತಲೆಯಲ್ಲಿ ಹೋಗ್ಬಿಡುತ್ತೆ, ಹೇಗೆ ತಲೆ ಒಳಗೋಗ್ಬೇಕು ಅಂತ. ಅದಕ್ಕೆ ಯಾರಿಗೂ ಅರ್ಥ ಆಗಲ್ಲ. ಇನ್ನು ಒಂದೊಂದ್ಸಲ ನನಗೂ ಅರ್ಥ ಆಗಿರಲ್ಲ. ಲುಕ್ ಎಟ್ ದಟ್, ಹೆಂಗ್ ಕಾಣಿಸುತ್ತೆ. ಸೊ ಇದು ಹಿಂಗೆ ಮೀಡಿಯಂ ಫ್ಲೇಮಲ್ಲೇ ಇದ್ರೆ ಬೆಟರ್ ಅಲ್ವಾ? ಸಾಕು, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಬೇಯುತ್ತೆ, ಗೋಲ್ಡನ್ ಕಲರ್ ಆದ ತಕ್ಷಣ ತೆಗೆದು. ನಿಮ್ಮಿಂದ ಸ್ಫೂರ್ತಿ ತಗೊಂಡು ಕರ್ನಾಟಕದ ಸಾಕಷ್ಟು ಜನ ಅಡಿಗೆ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ಅದ್ ನಂಗೆ ಗೊತ್ತು. ಅದೇನೇನೋ ಆಗ್ತಾ ಇರ್ತೀಯ. ಯಾ, ಲಾಕ್ಡೌನ್ ನಲ್ಲಿ ಮಾಡಿದಂತ ಸುಮಾರು ಅಡಿಗೆಗಳು ಇನ್ಸ್ಪೈರ್ಡ್ ಬೈ ಯು ಓನ್ಲಿ. ಹೌದಾ? ಯಾ. ಸೋ ನೈಸ್, ಖುಷಿ ಆಗ್ತೀವಲ್ಲ ಕೇಳಿದಾಗ. ಆಕ್ಚುಲಿ ಲಾಕ್ಡೌನ್ ಆದಾಗ ಎಲ್ಲರೂ ಅಡಿಗೆ ಮಾಡಕ್ ಶುರು ಮಾಡಿದ್ರು. ಹೌದು ಅಲ್ವಾ? ಹೌದು, ಒಂಥರ ಅದು ಅವಶ್ಯಕತೆ ಇತ್ತು ಅವಾಗ ಅಡಿಗೆ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಇವಾಗ ಎಲ್ರಿಗೂ ಅಡಿಗೆನಲ್ಲಿ ಇಂಟ್ರೆಸ್ಟ್. ಸರ್ ಅದು ಲಾಕ್ಡೌನ್ ಅಲ್ಲಿ ಅಡಿಗೆ ಮಾಡಿದ್ನಲ್ವಾ, ಇವಾಗ್ಲೂ ವಾರಕ್ಕೆ ಎರಡು ದಿವಸ ನಂಗೆ ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ. ಹೌದಾ? ಶೂಟಿಂಗ್ ಇಲ್ಲ ಅಂದ್ರೆ ನಾನೇ ಮಾಡ್ಬೇಕು. ಏನು ಶೂಟಿಂಗ್ ಇಲ್ಲ, ಅಡಿಗೆ ಮಾಡ್ರಿ ಸಾಕು. ಎಕ್ಸಾಕ್ಟ್ಲಿ ಹಂಗೆ. ಇವತ್ತು ಹೆಂಗೆ ಆರ್ಡರ್ ಹಾಕ್ಬಿಟ್ಟಿರುತ್ತೆ, ನಾಳೆ ನಿಂದೆ ಅಡಿಗೆ ಅಲ್ವೇನಾ? ಏನ್ ಮಾತಾಡಂಗೆ ಇಲ್ಲ, ಮತ್ತೆ ಆಯ್ತು ನಂದೇ ಅಡಿಗೆ ಅಂತಾನೆ ಹೇಳ್ಬೇಕು ಅಲ್ವಾ. ಇವತ್ತು ಬೇರೆ ತರ ಪನ್ನೀರ್ ಬಟರ್ ಮಸಾಲ ಮಾಡಿದೆ ಸರ್. ಅಂದ್ರೆ ನಾರ್ಮಲಿ ಟೊಮ್ಯಾಟೊ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತಾರಲ್ವಾ, ಈ ಸಲ ಟೊಮ್ಯಾಟೊ ಮತ್ತೆ ಈರುಳ್ಳಿ ನಿಧಾನಕ್ಕೆ ಚೆನ್ನಾಗಿ ಮೆತ್ತಗೆ ಸಣ್ಣಗೆ ಹೆಚ್ಚಿ ಅದನ್ನ ಸುಮಾರು 40-45 ನಿಮಿಷ ಇದೇ ತರ ಲೋ ಫ್ಲೇಮ್ ನಲ್ಲಿ ಕುದಿಸಿ ಕರಗೋ ಹಾಗೆ, ಈ ಟೊಮ್ಯಾಟೊ ಸಿಪ್ಪೆ ತೆಗ್ದಿದೆ, ಈರುಳ್ಳಿ ಕರಗೋ ಹಾಗೆ ಬೇಯಿಸಿ ಬೊಂಬಾಟಾಗಿ ಬಂತು. ವೆರಿ ಗುಡ್. ಆದ್ರೆ ಅದ್ರ ಜೊತೆಗೆ ಒಂದು ಸಿಸ್ಟರ್ ಆಕ್ಟ್ ತರ ಇನ್ನೊಂದು ಮಾಡಿದ್ದೆ. ಏನು? ಗಾರ್ಲಿಕ್ ಕರ್ಡ್ ಚಟ್ನಿ. ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ಇನ್ಯಾರು ತಿನ್ಲ. ಗಾರ್ಲಿಕ್ ರುಚಿ ಆಗಿರುತ್ತೆ. ಹೌದು, ಈ ತರ ಗೋಲ್ಡನ್ ಬ್ರೌನ್ ಆದ್ಮೇಲೆ ಇದು ಇದು ಮಡ್ರಾಸ್ ಅಲ್ಲಿ ಅಥವಾ ಸಾರಿ ಚೆನ್ನೈಯಲ್ಲಿ ಸಿಗೋ ಮೆದು ವಡಾ ತರ ಇದೆ ನೋಡಕ್ಕೆ. ನಾನು ಹೇಳಿಲ್ಲ ಉದ್ದಿನ ವಡೆ ವಿತೌಟ್ ಉದ್ದು ಅಂತ. ಸೂಪರ್ ಆಗಿದೆ. ತಿನ್ನಕ್ಕೂ ಅಷ್ಟೇ ಮಜವಾಗಿರುತ್ತೆ. ಅಯ್ಯೋ ಕಾಯ್ತಾ ಇದ್ದೀನಿ. ಒಂದ್ ಸ್ವಲ್ಪ ಆರ್ಲಿ ಇರೋ ಕೊಡ್ತೀನಿ. ಅದು ಆ ಚಟ್ನಿ ಮಾಡಿದಿನಲ್ಲ ಜೊತೆಗೆ ತಿಂದ್ರೆ ಸಖತ್ತಾಗಿರುತ್ತೆ. ಇರು ಇರು ತಿನ್ನು ತಿನ್ನು. ಯಾರು ಬಣ್ಣ ಅವರು? ನಾನು ಅಷ್ಟರಲ್ಲಿ ಒಂದು ರೀಕ್ಯಾಪ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸ್ವಲ್ಪಿರು ಈಗ, ಅವನು ತಿನ್ಬೇಕು ನಾನು ತಿನ್ಬೇಕು ಅಷ್ಟರಲ್ಲಿ ನೀವೆಲ್ಲ ನೋಡ್ಕೊಂಬನ್ನಿ ಒಂದು ರೀಕ್ಯಾಪ್. ವಾರೇ ವಾಹ್ ವಡೆ ಮಾಡುವ ವಿಧಾನ. ಬ್ರೆಡ್ ಸ್ಲೈಸ್ಗಳನ್ನು ಸಣ್ಣಾಗಿ ಕತ್ತರಿಸಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ನೆನೆಸಿರುವ ಅವಲಕ್ಕಿ ಹಾಕಿ ಪುಡಿ ಮಾಡಿ ಅದಕ್ಕೆ ಬ್ರೆಡ್ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ಮೇಲೆ ಕಲಸಿದ ಮಿಶ್ರಣವನ್ನು ಉಂಡೆಯಾಗಿ ಮಾಡಿ ಅಂಗೈಯಲ್ಲಿ ತಟ್ಟಿ ಒತ್ತಿ ಚಿಕ್ಕ ರಂಧ್ರ ಮಾಡಿ ಬಾಣಲೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಕರೆದರೆ ವಾರೆ ವಾ ವಡೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಅಥವಾ ಬಿಸಿ ಬಿಸಿ ಚಹಾದೊಂದಿಗೆ ಸವಿಯಲು ಸಿದ್ಧ. ಡ್ರೈ ಚಟ್ನಿ ಹೆಂಗಿದೆ ತಿನ್ನು, ಸುಮ್ಮನೆ ಹಂಗೆ ಚಟ್ನಿ ಬೈಗಾಕೋ ಬೇಡ, ಅದ್ರ ಮಜಾನೇ ಬೇರೆ. ಆ ಚಟ್ನಿ ಖಾರ ತಿನ್ನದೇ ಬೇಡ ಹಂಗೆ. ನೀನೇ ಹೇಳಿದ್ರು ಜಾಸ್ತಿ ಜಾಸ್ತಿ ಹಾಕೊಡಿ ಅಂತ. ನಿಜವಾಗ್ಲೂ ಇದು ಯಾರು ಉದ್ದಿನ ವಡೆನಾ ಅಂತ ಕೇಳಿದ್ರೆ ಹ್ಞೂ ಅಂದ್ರೆ ಗೊತ್ತೇ ಆಗಲ್ಲ. ಅದೇ ತರ ಇದೆ. ಕ್ರಿಸ್ಪಿ ಆನ್ ದ ಔಟ್ ಸೈಡ್, ಸಾಫ್ಟ್ ಇನ್ ದ ಇನ್ಸೈಡ್. ಮಧ್ಯದಲ್ಲೇ ಈರುಳ್ಳಿಯ, ವೆರಿ ಗುಡ್. ಆಮೇಲೆ
ಆ ಶುಂಠಿ ಹಸಿ ಮೆಣಸಿನ್ಕಾಯಿ ಏನ್ ಚೆನ್ನಾಗಿದೆ ಈ ಚಟ್ನಿ ನಾವು. ಈ ಚಟ್ನಿ ಆಕ್ಚುಲಿ ಚಟ್ನಿ ತಿನ್ಬೇಕು ಅಂದ್ರೆ ಇದು ಕೊಂಚ ಮೊಸರು ಹಾಕೊಂಡ್ಬಿಡ್ಬೇಕು. ಅಮ್ಮಮ್ಮ ಅಬ್ಬಬ್ಬಾ ಚಂದ್ರ ಸರ್, ಇನ್ನೊಂದು ವಿಶೇಷ ಇದೆ. ಇವಾಗ ಕರೋನ ಬಂದ್ಮೇಲೆ ಹೋಟ್ಲಿಗೆ ಹೋಗೋದು ಸ್ವಲ್ಪ ಕಮ್ಮಿ ಆಯಿತು. ಮುಂಚೆ ಹೋದಾಗ ಅವ್ರಿಗೆ ದೋಸೆ ತಿನ್ನಬೇಕು ಅಂದರೆ ಗಟ್ಟಿ ಚಟ್ನಿ ಬೇಕು. ಹೌದು, ನೀರು ಚಟ್ನಿ ಹಾಕಿದ್ರೆ ಅವ್ರು ದೋಸೆ ತಿನ್ನಲ್ಲ. ಯಾಕೆ ಸರ್ ಹಂಗೆ? ಇವಾಗ ಈ ಚಟ್ನಿ ಚೆನ್ನಾಗಿದೆಯಾ? ಸೊ ನೀರು ಹಾಕ್ಬಿಟ್ರೆ ತೋಪದಾಗುತ್ತೆ, ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಹಾಂ, ಉಪ್ಪು ಖಾರ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ನಾವು ಸ್ವಲ್ಪ ಖಾರ ತಿನ್ನೋರಲ್ಲ, ಅದಕ್ಕೆ ಗಟ್ಟಿ ಚಟ್ನಿ ಹಾಕೊಂಡ್ರೆ ಖಾರ ಇರುತ್ತೆ ಅಂತ. ಆಮೇಲೆ ಹೋಟ್ಲ್ನವ್ರಿಗೂ ಗೊತ್ತದು, ನಾವು ಹೋದಾಗ ಅವರೇ ಗಟ್ಟಿ ಚಟ್ನಿ ತಂದ್ಕೊಬಿಡ್ತಾರೆ, ನಾವು ಕೇಳೋದೇ ಬೇಕಾಗಿಲ್ಲ. ಅಮ್ಮ, ಇವ್ರ ಜೊತೆನೇ ಫಸ್ಟ್ ಟೈಮು ಒಂದು ಹೋಟ್ಲ್ ಇದೆ, ಹೆಸರೇಳಲ್ಲ. ಲೈಫಲ್ಲಿ ನಾನು ಅಲ್ಲೊಂದು 100 ಸಲ ಹೋಗಿದ್ದೆ. ಇವ್ರು ಇಲ್ದಿರಾ ಒಂದು ದಿವಸನೂ ಗಟ್ಟಿ ಚಟ್ನಿ ಕೊಟ್ಟಿರಲಿಲ್ಲ. ಇವ್ರನ್ನ ಕರ್ಕೊಂಡು ಹೋಗಿದ್ದ ದಿವಸ ಒಂದಿಷ್ಟಪ್ಪ ಗಟ್ಟಿ ಚಟ್ನಿ ಕೊಟ್ಟರು. ನಿಜವಾಗ್ಲೂ ಅದ್ರ ಟೇಸ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ನೀರು ಚಟ್ನಿ ಏನೋ. ಆಹಾಹಾ, ಈ ಚಟ್ನಿಗೂ ಈ ವಡೆಗೂ ಏನು ಚೆನ್ನಾಗಿದೆಯಾ? ಹೌದು ಸರ್. ನನ್ನ ಮಾತು ಕಮ್ಮಿ ಆಗೋಯ್ತು, ಅಬ್ಸರ್ವ್ ಮಾಡಿದ್ರ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬೀಳತ್ತೆ. ಕ್ಯಾಚ್ ಇಟ್ಕೊಳ್ಳಿ. ವಯಸ್ಸು 50 ಆದರೂ ನನ್ನ ಹೆಂಡತಿ ಇನ್ನು 20ರ ತರುಣಿ. ವಯಸ್ಸು 50ಆದರೂ ನನ್ನ ಹೆಂಡತಿ ಇನ್ನು 20ರ ತರುಣಿ. ಇದಕ್ಕೆ ಕಾರಣವಾದ ಸೌಂದರ್ಯ ಸಾಧನಗಳಿಗೆ ನಾನು ಚಿರ ಋಣಿ. ಥ್ಯಾಂಕ್ ಯು. ನೀನು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದು ಆನೆ ಕೊಡ್ತಾ ಇದ್ದೀನಿ. ನಿನ್ ತರಾನೆ ನೋಡಿ, ನಿನಗೆ ಅಂತ ಒಂದು ಆನೆ. ಸೊ ಪ್ರೀಟಿ. ನಿನಗೂ ಅದಕ್ಕೂ ಏನು ವ್ಯತ್ಯಾಸನೇ ಕಾಣಿಸ್ತಿಲ್ಲ. ನೀನು ಆನೆ, ಅದು ಆನೆ. ಆನೆ ಅಂದ್ರೆ ಏನ್ ಹೇಳು? ಆನೆ ಆರೋಗ್ಯ ಮತ್ತು ನೆಮ್ಮದಿ. ಓಕೆ, ಇದು ನೋಡಿದಾಗೆಲ್ಲ ನನ್ನ ನೆನಪಿಸ್ಕೋ. ಆಫ್ ಕೋರ್ಸ್, ಆಲ್ವೇಸ್ ಆಲ್ವೇಸ್. ಓಕೆ, ಆಲ್ವೇಸ್ ಆಲ್ವೇಸ್. ಸೋ ಹ್ಯಾಪಿ. Thank you for having me. ಓಕೆ, ಚೆನ್ನಾಗಿತ್ತಾ ವಡೆ? ಯಾ ಸೂಪರ್ ಸರ್. ತಗೋ ಇನ್ನೊಂದು ತಿನ್ನು, ಪರವಾಗಿಲ್ಲ. ಮತ್ತೆ ಬಿಡ್ತೀನ, ನೀವು ಹೇಳಿದ್ರು ತಿಂತಿದ್ದೆ, ಬಟ್ ನೀವು ಹೇಳಿಸ್ಕೊಂಡು ತಿಂತೀವಿ. ನಾನು ಇವನು ಈ ವಡೆ ಖಾಲಿ ಮಾಡಿಬಿಟ್ಟು ಹೊರಗಡೆ ಹೋಗಿ ತಿಂತೀವಿ, ನೀವು ಬನ್ನಿ. ನಮ್ಮೂರ ಊಟಕ್ಕೆ ಇವತ್ತು ನಾನು ವಿಶ್ವೇಶ್ಪುರಂ ಬಂದಿದ್ದೀನಿ. ವಿಶ್ವೇಶ್ಪುರಂ ಡಯಾಗ್ನಲ್ ರೋಡ್ ಅಂತ ಇದೆ. ವಿಶ್ವೇಶ್ವರಂ ಸರ್ಕಲ್ ನಿಂದ ಇನ್ನರ್ವ ಸರ್ಕಲ್ ಹೋಗುವಂತ ರೋಡ್ಗೆ ಡಯಾಗ್ನಲ್ ರೋಡ್ ಅಂತ ಕರೀತಾರೆ. ಈ ಡಯಾಗ್ನಲ್ ರೋಡ್ ಅಲ್ಲಿ ಒಂದು ಪುಟಾಣಿ ಹೋಟ್ಲ್ ಇದೆ, ಸುಪ್ರಭಾತ ಕಾಫಿ ಕೇಂದ್ರ ಅಂತ ಅದರ ಹೆಸರು. ಈ ಸುಪ್ರಭಾತ ಕಾಫಿ ಕೇಂದ್ರದಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಆಮೇಲೆ ರೈಸ್ ಬಾತು, ಖಾರ ಬಾತು, ಕೇಸರಿ ಬಾತು ಇಷ್ಟೇ ಸಿಗುತ್ತೆ. ಏನ್ ಚೆನ್ನಾಗಿರುತ್ತೆ ಅಂದ್ರೆ, ಯಪ್ಪ, ಸೂಪರ್ ಇಡ್ಲಿ ವಡೆ. ಈ ಏರಿಯಾಗ ಬಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಇಡ್ಲಿ ವಡೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಆಮೇಲೆ ಸೂಪರ್ ಆಗಿರೋ ಕೇಸರಿ ಬಾತು, ಖಾರ ಬಾತ್ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಅಷ್ಟೇ ಸಿಗೋದು. ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಬರಬೇಕು. ರುಚಿ ರುಚಿಯಾದ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಬರಬೇಕು. ಎಲ್ಲಿ? ವಿಶ್ವೇಶ್ವರಂ ಸರ್ಕಲ್ಗೆ ಬರಬೇಕು, ಡಯಾಗ್ನಲ್ ರೋಡಲ್ಲಿ ಸುಪ್ರಭಾತ ಕಾಫಿ ಕೇಂದ್ರ. ತುಂಬ ಮಾತಾಡ್ತಾ ಇದ್ದೀನಿ, ಬನ್ನಿ ಹೋಗಿ ತಿನ್ನೋಣ ಫಸ್ಟು. ಫಾಲೋ ಮಿ. ಇದು ಈ ಸುಪ್ರಭಾತ ಕಾಫಿ ಕೇಂದ್ರದ ಹೀರೋ ಆ್ಯಂಡ್ ಹೀರೋಯಿನ್, ಇಡ್ಲಿ ಮತ್ತು ವಡೆ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಈ ಇಡ್ಲಿಯ ಸೈಜು. ನಾನು ತೋರಿಸ್ತೀನಿ ನೋಡಿ, ಒಂದು ಇಡ್ಲಿ ಎಷ್ಟು ದೊಡ್ಡದು ಅಂತ ಕಾಣಿಸತ್ತಾ? ಎಷ್ಟು ದೊಡ್ಡ ಇಡ್ಲಿ ಅಂತ. ಆಮೇಲೆ ಇದು ಎಷ್ಟು ಗೂಡು ಗೂಡಾಗಿದೆ ಅಂದರೆ, ಸುಮ್ಮನೆ ಹಿಂಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಗೂಡು 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 ಗೂಡಾಗಿರುತ್ತೆ, ರವೆ 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 ಆಗಿರುತ್ತೆ. ಚಟ್ನಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಚಟ್ನಿ ಇದೆ. ಖಾರವಾಯ್ತು ಚೆನ್ನಾಗಿ, ತೆಂಗಿನಕಾಯಿ, ಶುಂಠಿ, ಪುದೀನ ಸೊಪ್ಪು ಎಲ್ಲ ಹಾಕಿದ್ದಾರೆ.
ಚಟ್ನಿ ಮಾತ್ರ ಎಕ್ಸ್ಟ್ರಾಡಿನರಿ. ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬಾಯಿಗೆ ಹಾಕೊಂಡ್ರೆ ಕರು ಹೋಗುತ್ತೆ, ಅಗಿಯೋ ಕೆಲಸನೇ ಇಲ್ಲ, ಸುಮ್ಮನೆ ಹಿಂಗೆ ಬಾಯಿಗೆ ಹಾಕೊಂಡು ಹಿಂಗೆ ಅಂದರೆ ಸಾಕು ಒಳಗೋಗ್ಬಿಡುತ್ತೆ ಅಷ್ಟು ಈಸಿಯಾಗೆ. ಆ್ಯಂಡ್ ಚೆನ್ನಾಗಿ ಚಟ್ನಿನ ಅಬ್ಸರ್ವ್ ಮಾಡ್ಕೊಳುತ್ತೆ ನೋಡಿ. ಸೂಪರ್ ಚಟ್ನಿ, ಈ ಒದ್ದಿನ ವಡೆನೂ ಅಷ್ಟೇ ಭಾಳ ಕ್ರಿಸ್ಪಿಯಾಗಿರುತ್ತೆ. ಈ ಚಟ್ನಿ ಜೊತೆಗೆ ಈ ವಡೆ ಭಾಳ ಒಳ್ಳೆ ಕಾಂಬಿನೇಷನ್. ನೀವು ವಿಶ್ವೇಶ್ವರಂ ಬಂದು ಸುಪ್ರಭಾತ ಕಾಫಿ ಕೇಂದ್ರಕ್ಕೆ ಬಂದು ಬೆಳಗ್ಗೆ ಬೆಳಗ್ಗೆ ಎರಡು ಇಡ್ಲಿ ಒಂದು ವಡೆ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ, ಮಧ್ಯಾಹ್ನ ಒಂದು ಗಂಟೆ ನಂಗೆ ಹಸಿವಾಗಲ್ಲ, ಅಷ್ಟು ಫುಲ್ ಫಿಲ್ಲಿಂಗ್. ಸಾಂಬಾರು ಅಷ್ಟೇ, ತುಂಬ ಒಳ್ಳೆ ಸಾಂಬಾರು ಸಿಗುತ್ತೆ ಇಲ್ಲಿ ನೋಡಿ. ಅಗೇನ್ ಇಡ್ಲಿ ಸೈಜ್ ನೋಡಿ, ಓಕೆ. ಇದು ನೀಟಾಗಿ ಟಕ 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 ಅಂತ ಸಾಂಬಾರು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಕಟ್ ಮಾಡಿದ್ರೆ ನೋಡಿ ಕಟ್ಟೆ ಹೀರ್ಕೊಂಬಿಡ್ತು ಸಾಂಬಾರನ್ನ, ಕಾಣಿಸತ್ತಾ? ಅದ್ಭುತವಾದ ಸಾಂಬಾರು, ಉಪ್ಪು ಖಾರ ಹುಳಿ ಸ್ವೀಟು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಸಾಂಬಾರ್ಗೆ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಅದೊಂದು ಸ್ಪೆಷಲ್ ಘಮ ಕೊಡ್ತಿದೆ ಸಾಂಬಾರ್ಗೆ. ಸೂಪರ್ ಸಾಂಬಾರು. ಆಹಾ, ನೀವು ಇಡ್ಲಿ ವಡೆ ಚಟ್ನಿನಾದ್ರೂ ತಗೊಳ್ಳಿ, ಇಡ್ಲಿ ವಡೆ ಸಾಂಬಾರಾದ್ರೂ ತಗೊಳ್ಳಿ, ಎರಡೂ ಎಕ್ಸ್ಟ್ರಾಡಿನರಿ. ಸೂಪರ್. ಓಕೆ, ಇದು ಚೌ ಚೌ ಬಾರ್. ಇಲ್ಲಿ ಯಾವಾಗಲೂ ಉಪ್ಪಿಟ್ಟೇ ಸಿಗೋದು. ಓಕೆ, ಅವರು ಖಾರ ಬಾತ್ ಎಲ್ಲ ಪುಡಿ ಗಿಡಿ ಎಲ್ಲ ಹಾಕಲ್ಲ, ಭಾಳ ಪ್ಲೇನ್ ಬ್ಯೂಟಿಫುಲ್ ಉಪ್ಪಿಟ್ಟು, ಬ್ಯೂಟಿಫುಲ್ ಕೇಸರಿ ಬಾತು. ಏನಂದರೆ ಇಲ್ಲಿ ಚಟ್ನಿ ಗಿಡ್ನಿ ಎಲ್ಲ ಕೊಡ್ತಾರೆ, ಉಪ್ಪಿಟ್ಟು ಹೆಂಗೆ ತಿನ್ನಬೇಕು ಅಂದರೆ ಅದಕ್ಕೆ ಚಟ್ನಿ ಗಿಡ್ನಿ ಎಲ್ಲ ನೆಂಚ್ಕೋಬಾರ್ದು, ಅಷ್ಟು ಚೆನ್ನಾಗಿರ್ಬೇಕು. ಏನಾದ್ರು ನೆಂಚ್ಕೊಂಡು ತಿನ್ನಬೇಕು ಅನಿಸಿದ್ರೆ ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಅರ್ಥ, ಹಾಗೆ ತಿನ್ನೋಂಗಿರಬೇಕು, ಆವಾಗಲೇ ಉಪ್ಪಿಟ್ಟು ಚೆನ್ನಾಗಿರೋದು. ಓಕೆ, ಈಗ ಇಲ್ಲಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಹಾಕಿದ್ದಾರೆ. ಓಕೆ, ಬೆಳ್ಳಗಿರುವಂಥ ಉಪ್ಪಿಟ್ಟು. ಶುಂಠಿ ಗಮ ಗಮ್ ಅಂತ ಬರುತ್ತೆ. ಪ್ಲೈನ್ ಉಪ್ಪಿಟ್ಟು, ಬೇರೆ ಏನು ಎಕ್ಸ್ಟ್ರಾ ಫರ್ನ ಇದೆಲ್ಲ ಇಲ್ಲವೇ ಇಲ್ಲ, ಮಸಾಲೆ ಗಿಸಾಲೆ ಇಲ್ಲವೇ ಇಲ್ಲ, ಬರೀ ಮೆಣಸಿನಕಾಯಿ ಖಾರ ಎಷ್ಟೋ ಅಷ್ಟೇ. ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ, ಕರಿಬೇವು ಕೊತ್ತಂಬರಿ ಕಡಲೆಕಾಯಿ ಬೆಳೆ ಕಡಲೆಬೇಳೆ ಉದ್ದಿನ ಬೇಳೆ ಲೈಟಾಗಿ, ಅಲ್ಲಿ ಇಲ್ಲಿ ಒಂದು ಬಟಾಣಿ ಸಿಗತ್ತೆ ಅಷ್ಟೇ. ಪೈನಾಪಲ್ ಹಾಕೋದ್ರಲ್ಲಿ ಕಂಜೂಸ್ತನ ಮಾಡಿಲ್ಲ, ಬಾಯಿಗೆ ಅಗ್ಗಕ್ಕೆ ಚೆನ್ನಾಗಿ ಪೈನಾಪಲ್ ಸಿಗತ್ತೆ, ಅದು ಅಗದಾಗ ಅದರ ಪರಿಮಳ ಮಾತ್ರ ಸಿಗೋದು, ನೋ ಎಸೆನ್ಸ್. ಓಕೆ, ಸೊ ಹಂಗಾಗಿ ನಿಮ್ಗೆ ಏನು ಪರಿಮಳ ಸಿಗ್ತಿದೆ ಅದು ಪ್ಯೂರ್ ಪೈನಾಪಲ್ ಪರಿಮಳ. ಲವಂಗ ಹಾಕಿದ್ದಾರೆ, ಆ ಲವಂಗ ಬಾಯ್ಗೆ ಸಿಕ್ಕಿದಾಗ ಅದೊಂದು ಲೈಟ್ ಖಾರ ಕೊಡುತ್ತೆ, ಮತ್ತು ಆ ಲವಂಗದ ಫ್ಲೇವರ್ ಬಾಯಿ ತುಂಬ ಹರಡ್ಕೊಳತ್ತೆ, ಅದು ಭಾಳ ಮಜಾ ಇದೆ. ನೀವು ವಿಶ್ವೇಶ್ವರಂ ಸರ್ಕಲ್ಗೆ ಬಂದು ಯಾರನ್ನು ಬೇಕಾದ್ರೂ ಕೇಳಿ, ಸುಪ್ರಭಾತ ಕಾಫಿ ಕೇಂದ್ರ ಅಂತ, ಭಾಳ ಹಳೆ ಹೋಟ್ಲಿದು, ಸುಮಾರು 40 ವರ್ಷದ ಹಳೆ ಹೋಟ್ಲಿದು. ಇಲ್ಲಿ ಬಂದು ತಿಂಡಿ ತಿನ್ನಿ, ಒಂದಕ್ಕಿಂತ ಒಂದು ಸೂಪರ್ ಐಟಮ್. ಈಗ ನಾನು ಇಲ್ಲಿ ಆಲ್ರೆಡಿ ಇಡ್ಲಿ ವಡೆ ಚಟ್ನಿ ಇಡ್ಲಿ ವಡೆ ಸಾಂಬಾರು ತಿಂದೆ, ಈಗ ಚೌಚೌಭಾತ್ ತಿಂತ ಇದ್ದೀನಿ, ಇದು ಖಾಲಿ ಮಾಡಿಬಿಟ್ಟು ಬಿಸಿಬೇಳೆ ಬಾತ್ ತಿಂತೀನಿ. ಇವತ್ತು ಬಿಸಿಬೇಳೆ ಬಾತು, ದಿನಕ್ಕೆ ಒಂದು ರೈಸ್ ಬಲ್ ಟೈಮ್ ಬರುತ್ತೆ. ನನಗಿಲ್ಲಿ ಭಾಳ ಇಷ್ಟ ಆಗಿರೋದು ಒಂದು ಪಲಾವ್, ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್, ಆಮೇಲೆ ಬಿಸಿಬೇಳೆ ಬಾತು. ನನ್ನ ಅದೃಷ್ಟ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ಇಲ್ಲ ಬೇರೆ ಬೇರೆ ಚಿತ್ರಾನ್ನ ಅದು ಇದೆಲ್ಲ ಮಾಡ್ತಾರೆ, ನನಗೆ ಅದಕ್ಕಿಂತ ಇವೆರಡು ಐಟಮ್ ಭಾಳ ಇಷ್ಟ. ನನಗೆ ಇಷ್ಟ ಕೊಡೋವಂಥದ್ದು ಬಿಸಿಬೇಳೆ ಬಾತ ಇದೆ ಇವತ್ತು. ಇದು ಖಾಲಿ ಮಾಡಿಬಿಟ್ಟು ಬಿಸಿಬೇಳೆ ಬಾತ್ ಟ್ರೈ ಮಾಡ್ಬಿಡ್ತೀನಿ. ಬಿಸಿಬೇಳೆ ಬಾತು ಬಿಸಿ ಬಿಸಿಯಾಗೇ ಇದೆ. ಓಕೆ, ಏನು ಗೊತ್ತಾ, ಸಿ ಅಶ್ವಥ್ ಅವ್ರು ಯಾವಾಗಲೂ ಹೇಳೋರು, ಚಂದ್ರ ಬಿಸಿಬೇಳೆ ಬಾತ್ ಹೆಂಗಿರ್ಬೇಕು ಗೊತ್ತೇನ್ರಿ, ಗಟ್ಟಿಯಾಗಿರಬಾರ್ದು, ತೀರ ನೀರು ನೀರಾಗೂ ಇರಬಾರ್ದು. ಬಿಸಿಬೇಳೆ ಬಾತ್ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆ ಮೇಲೆ ಸ್ಪೂನ್ ತಗೊಂಡು ಸೌಟು ತಗೊಂಡು ಹಿಂಗೆ ಹೊಡೆದ್ರೆ ಒಂದು ಅಲೆ ಬರಬೇಕು, ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅನ್ನೋದು. ನಾನು ಆವಾಗ ನಗುವೆ,
ಬಟ್ ಬಿಸಿಬೇಳೆ ಬಾತ್ ಮಾಡಕ್ ಶುರು ಮಾಡಿದ ಮೇಲೆ ಅರ್ಥ ಆಯ್ತು ದಟ್ ಈಸ್ ದ ಕರೆಕ್ಟ್ ವೇ ಟು ಡೂ ಬಿಸಿಬೇಳೆ ಬಾತ್ ಅಂತ. ಆ ತರ ಬಿಸಿಬೇಳೆ ಬಾತ್ ಇಲ್ಲಿ ಸಿಗತ್ತೆ. ಇತ್ಲಾಗ ತೀರಾ ಗಟ್ಟಿನೂ ಅಲ್ಲ, ಇತ್ಲಾಗ ತೀರಾ ನೀರು ಅಲ್ಲ, ಕರೆಕ್ಟ್ ಆಗಿರುತ್ತೆ. ಇವರ ಬಿಸಿಬೇಳೆ ಬಾತ್ ಪೌಡರ್ ಇದೆಯಲ್ಲ, ಬಹಳ ಒಳ್ಳೆ ಘಮ ಇರುತ್ತೆ. ಚಕ್ಕೆ, ಲವಂಗ, ಮೊಗ್ಗು, ಇದ್ರ ಪರಿಮಳ ಬಹಳ ಘಮ್ ಅಂತ ಬರ್ತಾ ಇದೆ. ಇವರು ಬಿಸಿಬೇಳೆ ಬಾತ್ ಜೊತೆಗೆ ಇವರೇ ಮಾಡೋ ಒಂದು ಬೂಂದಿ ಕಾಳು ಕೊಡ್ತಾರೆ, ಸಖತ್ತಾಗಿರ್ತದ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾರಲ್ಲ, ಆಲ್ಮೋಸ್ಟ್ ಅದೇ ಫ್ಲೇವರ್ ಇದೆ, ತುಂಬ ಚೆನ್ನಾಗಿದೆ. ಮದುವೆ ಮಾಡೋದಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ಜನರಲಿ ಮದುವೆ ಮನೆಯಲ್ಲಿ ಮಾಡೋ ಬಿಸಿಬೇಳೆ ಬಾತ್ಗೆ ಈರುಳ್ಳಿ ಹಾಕಲ್ಲ, ಇವರು ಈರುಳ್ಳಿ ಹಾಕ್ತಾರೆ. ಸೊ ಒಂದು ಎಕ್ಸ್ಟ್ರಾ ಈರುಳ್ಳಿ ಫ್ಲೇವರ್ ಸಿಗುತ್ತೆ ಈ ಬಿಸಿಬೇಳೆ ಬಾತಲ್ಲಿ, ಅದು ಭಾಳ ಚೆನ್ನಾಗಿರುತ್ತೆ. ನನ್ನ ಜೊತೆ ಇದ್ದಾರೆ ಸುಪ್ರಭಾತ ಕಾಫಿ ಕೇಂದ್ರದ ಮಾಲೀಕರಾದಂತಹ ಪ್ರಸಾದ್ ಮತ್ತು ಅವರ ಪುತ್ರ ಸೃಜನ್ ಅವರು. 40 ವರ್ಷದಿಂದ ಈ ಹೋಟೆಲ್ ನಡ್ಸ್ಕೊಂಡ್ ಬಂದಿದ್ದಾರೆ. ನಾನೇ ಇಲ್ಲಿ ಸುಮಾರು ಒಂದು 35 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಟೇಸ್ಟ್ ಆವತ್ತು ಹೆಂಗಿತ್ತು ಇವತ್ತು ಹಂಗೆ ಇದೆ, ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ಸರ್, ಇದೇ ತರ ಮೇಂಟೈನ್ ಮಾಡ್ಕೊಂಡೋಗಿ. ನಮ್ಮ ಬೊಂಬಾಟ್ ಭೋಜನ ತಂಡದ ಪರವಾಗಿ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಇದನ್ನ ಇಲ್ಲೆಲ್ಲರೂ ನೇತಾಕಿ ಇದನ್ನ ನೋಡಿದಾಗೆಲ್ಲ ಸಿಹಿ ಕೈ ಚೆಲ್ಲೂ ನೆನ್ಸ್ಕೊಳ್ಳಿ, ಬೊಂಬಾಟ್ ಭೋಜನ ನೆನ್ಸ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಗುರುಗಳು ನೀವು ಇವತ್ತು ಏನು ಈ ಶಿಷ್ಯನಿಗೆ ಏನು ಪಾಠ ಹೇಳ್ಕೊಡ್ತೀರಾ? ಇವತ್ತು ಒಂದ್ ಸ್ವಲ್ಪ ರುಚಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ. ಅಯ್ಯೋ, ಇದು ಒಂಥರ ಖುಷಿಯಾದಂಥ ವಿಚಾರ. ಎಲ್ಲ ಅವ್ರು ಮಾಡೋದೆಲ್ಲ ರುಚಿಯಾಗಿರುತ್ತೆ, ಅವರೇ ರುಚಿಯಾಗಿರೋದು ಅಂದರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ. ಓಕೆ, ಏನು ಹೇಳ್ಕೊಡ್ತೀರಾ? ನುಚ್ಚುನುಂಡೆ ಎಲ್ಲರೂ ಮಾಡ್ತೀವಿ. ಹೌದು, ಇವತ್ತು ಅವಲಕ್ಕಿನಲ್ಲಿ ಒಂದು ನುಚ್ಚುನುಂಡೆ ಮಾಡೋಣ. ಓ, ಅವಲಕ್ಕಿನಲ್ಲಿ ನುಚ್ಚುನುಂಡೆ ಮಾಡೋದಾ? ನಂಗೆ ಇದು ಗೊತ್ತಿರಲಿಲ್ಲ. ಇದಕ್ಕೆ ಏನೇನು ಪದಾರ್ಥಗಳು ಬೇಕಮ್ಮ? ಅವಲಕ್ಕಿ, ಮಾಮೂಲಿ ನಾವು ಮೀಡಿಯಂ ಅವಲಕ್ಕಿ ತಗೊಂಡ್ರೆ ಸಾಕು. ರವೆ, ಯಾವ್ದಾದ್ರು ರವೆ ಪರವಾಗಿಲ್ಲ. ಮತ್ತೆ ನಾವು ರುಚಿಗೋಸ್ಕರ ಈರುಳ್ಳಿ, ಕ್ಯಾರೆಟ್, ಬಟಾಣಿ ಕಾಳು ತಗೊಂಡಿದ್ದೀನಿ, ಸಣ್ಣ ಬಟಾಣಿ ಕಾಳು, ಹಸಿರು ಬಟಾಣಿ. ಆಮೇಲೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸೋದಕ್ಕೆ ಸ್ವಲ್ಪ ಎಣ್ಣೆ, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು. ಈಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳ್ಬಿಡಿ. ಮೊದಲಿಗೆ ಅವಲಕ್ಕಿನೂ ಹುರ್ಕೋಬೇಕು, ರವೆನು ಹುರ್ಕೋಬೇಕು. ಓಕೆ, ಆಮೇಲೆ ಎರಡು ಹುರ್ಕೊಳ್ಳೋಣ. ಅವಲಕ್ಕಿನ ರವೆ ತರನೇ ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ಓಕೆ, ನೀವು ಒಂದ್ ಕಡೆ ಹುರ್ಕೊಂಡ್ಬಿಡ್ತೀರಾ? ಹಾ, ಈ ಕಡೆ ನಾ ಒಂದು ಹುರಿತೀನಿ, ನೀವು ರವೆ ಹಾಕ್ಲಾ? ಓಕೆ. ಇದಕ್ಕೆ ಇದು ಎಷ್ಟು ತುರಿಬೇಕಮ್ಮ ಅವಲಕ್ಕಿ? ಸ್ವಲ್ಪ ಕೆಂಪು ಬಣ್ಣ ಸ್ವಲ್ಪ ಬರುವಾಗ ನಿಲ್ಲಿಸ್ಕೊಳ್ಳಿ. ಓಕೆ, ಕೆಂಪು ಬಣ್ಣ ಬರಬೇಕು, ಅದು ಕೂಡ ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕು. ಎರಡು ಸಮ ಸಮ ತಗೊಂಡ್ರೆ ಸಾಕು. ಓಕೆ ಓಕೆ, ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಮ್ಮ? ಇದು ಆಗಿದೆ. ಎರಡು ಇವಾಗ ಇದನ್ನ ಮಿಕ್ಸಿ ಜಾರ್ ಹಾಕೊಂಡು ಪೌಡರ್ ಮಾಡ್ಕೊಂಡು ಇದನ್ನ ಒಂದು ಇದಕ್ಕೆ ಬಗ್ಗಿಸ್ಕೊಂಡ್ಬಿಡೋಣ. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ ನೀವು ಮಿಕ್ಸಿ ಮಾಡೋದ್ರೊಳಗೆ ಚೂರು ಬೆಚ್ಚಗಾದ್ರೆ ಸಾಕು. ಹೌದಾ? ಸಾಕಾ? ಸಾಕು ಸಾಕು. ಓಕೆ, ಈಗ ಇದನ್ನ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಪೌಡರ್ ಮಾಡ್ಕೊಂಡಿದ್ದೀನಮ್ಮ. ಇದನ್ನ ಬಟ್ಲಗ್ ಬಗ್ಗಿಸ್ಕೊಂಡ್ಬಿಡೋಣ. ಇದಕ್ಕೆ ಹಾಕೊಳ್ಳಾ? ಇದನ್ನ ಬಗ್ಗಿಸ್ಕೊಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ. ಅವಲಕ್ಕಿ ಕಳೆದೇ ಹೋಯ್ತಿದ್ರೊಳಗೆ. ಈಗ ಅದಕ್ಕೆ ಕಾಯಿ ತುರಿ, ಕ್ಯಾರೆಟ್ ತುರಿ, ಈರುಳ್ಳಿ, ಬಟಾಣಿ.
ಹಾಕ್ಲಾ? ಕೊತ್ತಂಬರಿ ಸೊಪ್ಪು ಹಾಕ್ಲಾ? ಈಗ ಇದಕ್ಕೆ ಈಗ ಸ್ವಲ್ಪ ಕಾದಿದೆ ಸ್ವಲ್ಪ ಬಿಸಿ ನೀರು ಸಾಕು, ತುಂಬಾ ಕುದಿಸೋದೇನು ಬೇಡ. ಇದು ಐಡಿಯಾ ಚೆನ್ನಾಗಿದೆ. ಅಂದ್ರೆ ರವೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಆಗಿ ನುಚ್ಚುನುಂಡೆ ತರ ಮಾಡಬಹುದು ಅಂತ. ಇಲ್ಲಿ ನುಚ್ಚು ಅವಲಕ್ಕಿದು ನುಚ್ಚಿದು ಕಲ್ಸಲಾ? ನೀರು ಹಾಕೋದ್ರಿಂದ ಸ್ವಲ್ಪ ಬೇಗ ಮೆತ್ತಗೂ ಆಗತ್ತೆ, ತುಂಬಾ ಹೊತ್ತು ಏನು ಬೇಯಿಸ್ಬೇಕಾಗಲ್ಲ, ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಿದು. ಎರಡು ಚೆನ್ನಾಗಿ ನೀರು ಕುಡಿಯತ್ತೆ, ಅವಲಕ್ಕಿನೂ ಚೆನ್ನಾಗಿ ಕುಡಿಯತ್ತೆ, ರವೆನು ಚೆನ್ನಾಗಿ ನೀರು ಕುಡಿಯತ್ತೆ. ಮಾ ಉಂಡೆ ಕಟ್ಬೋದು, ಸಾಕಲ್ವಾ ಇಷ್ಟು? ಇದಕ್ಕೆ ಎಣ್ಣೆ ಸವರ್ಕೊಂಡ್ಬಿಡ್ಲಾ? ಹಾ ಕುಡಿ, ನಾನು ಸವರ್ಕೊಡ್ತೀನಿ, ನೀವು ಬೇಕಾದ್ರೆ ಉಂಡೆ ಮಾಡಿ. ಇದು ನನಗೆ ಸ್ವಲ್ಪ ವಡೆ ತರ ಚಪಾಟ ಮಾಡ್ತೀನಿ, ಆದ್ರೆ ಇಡಕ್ಕೆ ಈಸಿ ಆಗುತ್ತೆ. ಆಯ್ತಾಯ್ತು. ತುಂಬಾ ಜನ ಸಾಧಾರಣವಾಗಿ ಸ್ಥೂಲಕಾಯರು ಯಾವಾಗ್ಲೂ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ನಾವು ಸಣ್ಣಕ್ಕಾಗೋದು ಹೇಗೆ, ಸಣ್ಣಕ್ಕಾಗೋದು ಹೇಗೆ ಅಂತ. ಅದೇ ರೀತಿ ಸಣ್ಣಕ್ಕಿರೋರ್ಗೂ ಕೂಡ ನಾವು ದಷ್ಟಪುಷ್ಟವಾಗಿ ಚೆನ್ನಾಗಿರ್ಬೇಕು, ಗುಂಡು ಗುಂಡು ಕಾಣಿಸ್ಬೇಕು ಅಂತ ಕೂಡ ಆಸೆ ಇರುತ್ತೆ. ಅಂಥವ್ರು ಕೂಡ ಸುಮಾರು ಜನ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಈ ಸಣ್ಣಕ್ಕಿರೋರು ದಪ್ಪಕ್ಕಾಗೋದು ಹೇಗೆ ಅನ್ನೋದಕ್ಕೆ ಒಂದು ರುಚಿಯಾಗಿರ್ತಕ್ಕಂಥ ಒಂದು ಪದಾರ್ಥವನ್ನು ಮಾಡ್ಕೊಂಡು ಸೇವನೆ ಮಾಡೋದನ್ನ ಹೇಳ್ತೀನಿ ಕೇಳಿ. ಕಡಲೆಬೇಳೆ, ಕಡಲೆಬೇಳೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕಡಲೆಬೇಳೆಯನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹೆರೆದ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕರಗಿಸ್ಬಿಟ್ಟು ಅದಕ್ಕೆ ಈ ಬೆಂದಿರತಕ್ಕಂಥ ಬೇಳೆಯನ್ನು ಹಾಕಿ ಮಿಶ್ರಣ ಮಾಡಿಬಿಡಿ. ಒಳ್ಳೆ ಫಸ್ಟ್ ಕ್ಲಾಸ್ ಹೂರಣ ಆಗುತ್ತೆ. ಈ ಹೂರಣನ ದಿನ ಪ್ರತಿನಿತ್ಯ ನೀವು ಒಂದು ಹಿಡಿಯಷ್ಟು, ಪ್ರತಿನಿತ್ಯ ನೀವು ಒಂದು ಹಿಡಿಯಷ್ಟು, ಬೇಕಾದ್ರೆ ಒಟ್ಟಿಗೆ ಒಂದು ಸಲ ಮಾಡಿಟ್ಕೊಳ್ಳಿ ಒಂದೊಂದು ವಾರಕ್ಕಾಗುವಷ್ಟು. ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ. ಸರಿಯಾಗಿ 1 ತಿಂಗಳು 2 ತಿಂಗಳು ಸೇವನೆ ಮಾಡುವಾಗ ಸ್ವಲ್ಪ ದಷ್ಟಪುಷ್ಟವಾಗ್ತೀರಾ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀರಾ, ಸಣ್ಣಕ್ಕಿದ್ದೀನಿ ಸಣ್ಣಕ್ಕಿದ್ದೀನಿ ಅನ್ನೋ ಕೊರತೆನೂ ಇಲ್ಲ. ಮತ್ತೆ ರುಚಿಯಾಗಿರೋದನ್ನ ಹೇಳಿದ್ದೀನಿ, ಅದು ಕೂಡ ತುಂಬ ಮುಖ್ಯ ಆಗತ್ತೆ. ಇದನ್ನ ಮಾಡ್ಬೋದಲ್ವಾ? ಅಥವಾ ಕಡಲೆಬೇಳೆಯನ್ನ ನೆನೆಸ್ಕೊಂಡು ಚೆನ್ನಾಗಿ ಅದನ್ನು ನೀವು ಬೇಯಿಸಬೇಕು. ಬೇಯಿಸಿದ ಕಡಲೆಬೇಳೆಗೆ ಬೆಲ್ಲದ ಜೊತೆಯಲ್ಲಿ ಸುಮ್ಮನೆ ಹಾಗೆ ತಿಂದರೂ ಕೂಡ ಅಷ್ಟೇ ಒಳ್ಳೆಯದಾಗತ್ತೆ. ಆದರೆ ನಾನು ರುಚಿಯಾಗೂ ಇರಬೇಕು, ನಿಮಗೆ ತಿನ್ನೋಕ್ಕೂ ಬೇಜಾರಾಗಬಾರ್ದು, ದಪ್ಪಕ್ಕೂ ಆಗಬೇಕು, ಆ ರೀತಿಯಲ್ಲಿ ಹೇಳಿದ್ದೀನಿ, ಮಾಡಿ ನೋಡಿ. ಎಷ್ಟು, 5-10 ನಿಮಿಷ ಬೇಯಿಸಿದ್ರೆ ಸಾಕ? ಸಾಕು. ಹಾಂ, ಒಂದು ಲೆಟರ್ ಇದೆ ಓದ್ಲಮ್ಮ. ಚಂದ್ರು ಸರ್ ಹಾಗೂ ಗೌರಿ ಅಮ್ಮನಿಗೆ ಅಖಿಲ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಪ್ರಶ್ನೆ ಗೌರಿ ಅಮ್ಮನವರಿಗೆ, ನನ್ನ ಬಲಗೈಯಲ್ಲಿ ಒಂದು ಕಪ್ಪು ಮೋಲ್ ತರ ಆಗಿದೆ. ಫಸ್ಟ್ ಅದು ಚಿಕ್ಕ ಚುಕ್ಕೆ ತರ ಇತ್ತು, ಈಗ ದಿನ ದಿನ ದೊಡ್ಡದಾಗ್ತಾ ಇದೆ. ಅಲ್ಲಿ ಏನೂ ನೋವಾಗಲಿ ಉರಿಯಾಗಲಿ ಇಲ್ಲ. ದಯವಿಟ್ಟು ಅಮ್ಮನ ಹತ್ರ ಅದಕ್ಕೊಂದು ಪರಿಹಾರ ತಿಳಿಸಿ ಅಂದ್ಬಿಟ್ಟು ಒಂದು ಫೋಟೋ ಹಾಕಿದ್ದಾರೆ. ಚರ್ಮದ ಒಳಗಡೆ ಕಪ್ಪಗಾಗ್ತಾ ಇದೆ. ಇದು ಹುಟ್ಟದ ಆರಭ್ಯ ಬಂದಿದ್ರೆ, ಅಂದ್ರೆ ನೀವು ಹುಟ್ಟದಾಗಿನಿಂದ ಸಣ್ಣಕ್ಕೆ ಇದ್ದು ನೀವು ಬೆಳೀತಾ ಬೆಳೀತಾ ದೊಡ್ಡದಾಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಹುಟ್ಟು ಮಚ್ಚೆ ಅಂತ ಕರಿತೀವಿ. ಆ ಥರ ಇದ್ದದ್ದಾದರೆ ಯಾರು ಯಾವ ಪರಿಹಾರದಲ್ಲೂ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ತದನಂತರದ ದಿವಸದಲ್ಲಿ ಯಾವಾಗಲೂ ಮಧ್ಯದಲ್ಲಿ ಬಂದಿರೋದಾದರೆ ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ. ಬಹುಶಃ ನೀವು ಹೇಳೋ ಪ್ರಕಾರ ಇದು ಹುಟ್ಟು ಮಚ್ಚೆ ಥರ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ನಾನು ಪರಿಹಾರವನ್ನು ಹೇಳ್ತೀನಿ, ಪ್ರಯತ್ನ ಮಾಡಿ ನೋಡಿ. ಬಾಳೆ ಗಿಡದಲ್ಲಿ ಮೇಲ್ಗಡೆ ಪಟ್ಟೆ ಇರುತ್ತೆ, ಒಳಗಡೆ ಮಧ್ಯಭಾಗದಲ್ಲಿ ದಿಂಡು ಇರುತ್ತೆ. ನಾವು ದಿಂಡನ್ನು ಅಡುಗೆಗೆಲ್ಲ ಉಪಯೋಗ ಮಾಡ್ತೀವಿ. ಈ ಮೇಲ್ಭಾಗದಲ್ಲಿ ಹಿಂಗೆ ಬಿಡಿಸಿದ್ರೆ ಪಟ್ಟೆ ಬರುತ್ತೆ.
ಆ ಬಾಳೆ ಪಟ್ಟೆಯನ್ನ ತಂದಿಟ್ಕೊಳ್ಳಿ, ಅದನ್ನ ಸುಮ್ಮನೆ ಹಿಂಗಂದ್ರೆ ಒಂದು ರೀತಿ ನೀರು ಬರುತ್ತೆ, ರಸರಸವಾಗಿರುತ್ತೆ ಅದು. ಆ ರಸವನ್ನ ತೆಗೆದು ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಆ ಜಾಗಕ್ಕೆ ಸುಮ್ಮನೆ ಹಿಂಗೆ ಉಜ್ಜುತ್ತಾ ಬನ್ನಿ, ಪ್ರತಿನಿತ್ಯ ಮಾಡ್ತಾ ಬನ್ನಿ. ಒಂದಿಷ್ಟುದ್ದ ಪಟ್ಟೆ ತಂದಿಟ್ಕೊಂಡ್ರೆ ನಿಮ್ಗೊಂದು 8 ದಿವಸಕ್ಕಾಗತ್ತೆ. ಈ ರಸವನ್ನು ಹಚ್ಚುತ್ತಾ ಬಂದರೆ ಈ ರೀತಿ ಚರ್ಮದಲ್ಲಿ ಬರ್ತಕ್ಕಂತಹ ಕಲೆಗಳು ಸುಲಭವಾಗಿ ಹೋಗುತ್ತೆ. ಇನ್ನು ಕೆಲವರಿಗೆ ಏನಾದ್ರು ಸುಟ್ಟುಕೊಂಡಾಗ ಮಚ್ಚೆ ಉಳಿದು ಹೋಗುತ್ತೆ, ಈ ಮಚ್ಚೆ ಕೂಡ ಯಾವುದರಲ್ಲೂ ಹೋಗೋದಿಲ್ಲ. ಅದಕ್ಕೆ ಕೂಡ ಇದೇ ಚಿಕಿತ್ಸೆಯನ್ನು ಮಾಡಿಕೊಂಡು ಆ ರೀತಿ ಸಮಸ್ಯೆ ಇರೋರು ಕೂಡ ಪರಿಹರಿಸ್ಕೊಳ್ಬಹುದು. ಸೊ ಅಮ್ಮ, ಇವತ್ತಿನ ಈ ಅಡುಗೆ ನಾವೇನು ಮಾಡ್ತಾ ಇದ್ದೀವಿ, ಅವಲಕ್ಕಿ ನುಚ್ಚುಂಡೆ, ಅದರ ಆರೋಗ್ಯಕರವಾದಂಥ ಬೆನಿಫಿಟ್ಸ್ ಏನು? ಅವಲಕ್ಕಿಯಲ್ಲಿ ನಾವು ನುಚ್ಚುನುಂಡೆ ಅಂತ ಮಾಡ್ತಾ ಇದ್ದೀವಿ. ಇದು ನೋಡಿ, ಕೆಲವು ದಿವಸ ಉಪವಾಸ ಇರೋವಂಥ ದಿವಸಗಳಲ್ಲಿ, ಇವಾಗ ಹತ್ತಿರದಲ್ಲಿ ಶಿವರಾತ್ರಿ ಬರುತ್ತೆ ಅಥವಾ ಇನ್ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಉಪವಾಸ ಇರಬೇಕು ಅಂತಂದಾಗ ಅವಲಕ್ಕಿಗೆ ದೋಷ ಇಲ್ಲ ಅಂತ ಹೇಳಿ ನಾವು ಅದನ್ನು, ಈಗ ವಯಸ್ಸಾದವರು ಇರ್ತಾರೆ, ಕೆಲವರಿಗೆ ಅನಾರೋಗ್ಯಗಳಿರುತ್ತೆ, ಉಪವಾಸ ಮಾಡೋದಕ್ಕಾಗೋದಿಲ್ಲ, ಆವಾಗ ಈ ಅವಲಕ್ಕಿಯಲ್ಲಿ ಈ ರೀತಿ ಪದಾರ್ಥವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅವರಿಗೆ ಹಸಿವಿನ ಸಮಸ್ಯೆಯೂ ಇರೋದಿಲ್ಲ, ಮತ್ತು ಇದು ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಭಾಗ ಅದು. ಇನ್ನೊಂದು ಭಾಗ ನಾವಿವತ್ತು ಇದಕ್ಕೆ ಬಳಸಿರುವಂಥದ್ದು ಹಸಿ ಬಟಾಣಿ. ಹಸಿ ಬಟಾಣಿಯಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ ವಿಟಮಿನ್ A, B, C, E ಇದಿಷ್ಟು ಇದೆ. ಇದ್ರ ಜೊತೆಗೆ ಜಿಂಕ್ ಇದೆ, ಮತ್ತು ಫಾಸ್ಫರಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಸಾಕಷ್ಟು ಖನಿಜಾಂಶಗಳಿದೆ, ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಇದೆ, ಮ್ಯಾಂಗನೀಸ್ ಇದೆ. ಇವೆಲ್ಲವೂ ಇರೋದ್ರಿಂದ ಇದು ಒಂದು ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡ್ತಕ್ಕಂತಹ ಒಂದು ಪದಾರ್ಥವಾಗಿದೆ. ಯಾರಿಗಾದರೂ ಒಂದು ಬ್ಲಡ್ ಪ್ರೆಷರ್ ಇರುವಂಥದ್ದು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುವಂಥದ್ದು, ಈ ಮಧುಮೇಹದವರಿಗೆ ಈ ತರಹ ಸಮಸ್ಯೆ ಇದ್ದಾಗ ಈ ಸಮಸ್ಯೆಗಳು ಯಾವುದು ಕೂಡ ಉಲ್ಬಣವಾಗದೇ ಇರೋ ರೀತಿಯಲ್ಲಿ, ಅಂದರೆ ಮಧುಮೇಹಿಗಳಿಗೆ ಸಕ್ಕರೆಯ ಅಂಶ ಜಾಸ್ತಿ ಆಗದೇ ಇರುವ ರೀತಿಯಲ್ಲಿ, ಹೃದಯ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಅದನ್ನು ರಕ್ಷಣೆಯನ್ನು ಮಾಡುವಂಥದ್ದು. ಫ್ಯಾಂಟಾಸ್ಟಿಕ್. ಈಗ ಇದಾಗಿದೆ ಅನ್ಸುತ್ತೆ, ಚೆಕ್ ಮಾಡ್ತೀನಿ. ಅವಲಕ್ಕಿ ನುಚ್ಚುಂಡೆ ನೋಡಿ ಹೇಗಿದೆ ಅಂತ ಹೇಳಿ. ವಾವ್, ಬಹಳ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ತಕ್ಕಂತ ಒಂದು ಹೊಸ ಅಡುಗೆ ಕಲ್ತ್ಕೊಂಡಿದ್ದೀನಿ. ಇದು ಹೆಂಗಿದೆ ಅಂದ್ರೆ, ಒಂದ್ ಕಡೆ ಉಪ್ಪಿಟ್ಟಿಗೆ ಉಪ್ಪಿಟ್ಟು, ಇನ್ನೊಂದ್ ಕಡೆ ಈ ಕಡುಬು ಅಂತ ಮಾಡ್ತಾರಲ್ಲ ಕಡುಬಿಗೆ ಕಡುಬು, ಇನ್ನೊಂದ್ ಕಡೆ ನುಚ್ಚುಂಡೆಗೆ ನುಚ್ಚುಂಡೆ, ಎಲ್ಲ ಕಾಂಬಿನೇಷನ್ ಸಿಕ್ಕಿದಂಗಿದೆ. ಬಹಳ ಮಜಾ ಇದೆ. ಸೂಪರ್. ಇಂಥ ಅದ್ಭುತವಾದಂತ ಒಂದು ಹೊಸ ಅಡಿಗೆಯನ್ನ ಇವತ್ತು ಅಮ್ಮ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದರ ಔಷಧಿ ಗುಣಗಳೆಷ್ಟು, ನಮ್ಮ ದೇಹಕ್ಕೆ ಯಾವ ರೀತಿ ಉಪಯೋಗ ಇದೆ, ಬಟಾಣಿಯಿಂದ ಏನೇನು ಉಪಯೋಗ ಇದೆ ಎಲ್ಲ ತಿಳ್ಕೊಂಡ್ವಿ. ಸೊ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಅಮ್ಮಂಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅಮ್ಮ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದೇ ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬೈ ಬೈ.